ಹಾಯ್ ಫ್ರೆಂಡ್ಸ್, ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಕ್ಕರೆ ಇದೆ, ಉಪ್ಪಿದೆ, ನಿಂಬೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 50 ನಿಂಬೆಕಾಯಿ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು ಮಾಡಿಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರದ್ದು ಕಲರ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಉಪ್ಪಿನಕಾಯಿ ಒಳ್ಳೆ ಕಲರ್ ಬರುತ್ತೆ. ಅದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು ತೊಗೊಂಡಿದ್ದೀನಿ, ನಮಗೆ ಸೈಡ್ ಸಿಕ್ಕತ್ತೆ. ಅಂದರೆ ನಾವು ರೆಡಿ ಮನೆಯಲ್ಲೇ ಕುಡಿಸಿಟ್ಕೊಂಡಿರೋದು ಫ್ರೆಂಡ್ಸ್. ಅದು ಮೆಣಸಿನ್ಕಾಯಿ ಪೌಡ್ರು ಇದು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಒಂದು 2-3 ವರ್ಷ ಆದರೂ ಹಾಳಾಗಲ್ಲ. ಸ್ವಲ್ಪ ನಾವು ಬೆಲ್ಲ ಮತ್ತು ಸಕ್ಕರೆಯನ್ನು ತುಂಬ ಯೂಸ್ ಮಾಡ್ತೀವಿ. ನಿಮಗೆ ಬೇಡ ಅಂದರೆ ನೀವು ಯೂಸ್ ಮಾಡ್ಕೋಬೇಡಿ. ಇದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಒಂದಿಷ್ಟು ನಿಂಬೆ ಹುಳು ಹಾಕಿದ ತಕ್ಷಣ ಸಾಲ್ಟ್ ಉಪ್ಪನ್ನ ಹಾಕಿ, ಮತ್ತು ಅದ್ರ ಮೇಲೆ ಹಂಗೆ ಖಾರದ ಪುಡಿ ಹಾಕಿ. ಈ ಥರ ಹಾಕೋದ್ರಿಂದ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ, ನಿಂಬೆಹಣ್ಣು ಚೆನ್ನಾಗಿ ಕಳಿಯುತ್ತೆ ಹೇಳಬೇಕಂದ್ರೆ. ಬೇಗ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ 2 ವರ್ಷ ತನಕ ಇರುತ್ತಲ್ಲ ಫ್ರೆಂಡ್ಸ್, ಅದು ಉಪ್ಪಿನಕಾಯಿ ಸ್ವಲ್ಪ ಬಣ್ಣ ಡಿಮ್ ಆಗಿಬಿಡುತ್ತೆ. ಸಕ್ಕರೆ ಆದರೆ ಸ್ವಲ್ಪ ಕಲರ್ ಚೆನ್ನಾಗೇ ಇರುತ್ತೆ ಉಪ್ಪಿನಕಾಯಿದು. ಅದಕ್ಕೆ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ವಾರಕ್ಕೊಂದ್ಸತಿ ತೆಗೆದುಬಿಟ್ಟು ನೋಡ್ತಾ ಇರಬೇಕು ಉಪ್ಪಿನಕಾಯಿಗೆ ಏನು ಕಮ್ಮಿ ಆಗಿದೆ ಅಂತ. ಉಪ್ಪು ಕಮ್ಮಿ ಆಗಿದೆಯಾ, ಖಾರ ಕಮ್ಮಿ ಆಗಿದೆಯಾ, ಸಕ್ಕರೆ ಕಮ್ಮಿ ಆಗಿದೆಯಾ ಅಂತ ನೋಡಿಕೊಂಡು ಮತ್ತೆ ಹಾಕ್ಕೋಬೋದು ನೀವು. ನೀವು ಬೇಕಾದ್ರೆ ಮಧ್ಯ ಬೇಕಾದ್ರೆ ಸ್ವಲ್ಪ ಹಿಂಗೂ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಬೇಕಿದ್ರೆ. ಸ್ವಲ್ಪ ಹಾಕಿದ್ದೀನಿ ಹಿಂಗು, ಫಸ್ಟೇ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ಹಿಂಗು. ಯಾಕೆಂದರೆ ಇದು ಒಗ್ಗರಣೆ ಕೊಡೋಂಗಿಲ್ಲ, ಇದು 2-3 ವರ್ಷ ಆದರೂ ಇದೇ ಥರ ಹಂಗೆ ಇಟ್ಕೊಳ್ಳೋದಿದು. ನಮಗೆ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ಎಣ್ಣೆ ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ವಾರಕ್ಕೆ ಯೂಸ್ ಮಾಡ್ತೀನಿ. ನೀವು ಆ ಥರ ಯೂಸ್ ಮಾಡ್ತೀನಿ. ನಿಂಬೆಕಾಯಿ ಉಪ್ಪಿನಕಾಯಿಗೆ ಫಸ್ಟೇ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಾಡಬಾರ್ದು, ನೀವು ತುಂಬ ದಿನ ಇಡಕ್ಕೆ ಬರಲ್ಲ. 2-3 ವರ್ಷ ಆದರೆ ಎಣ್ಣೆ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಅದು ಈ ಮೆಥಡಲ್ಲೇ ಮಾಡಿರಿ, ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಇಷ್ಟು 3 ವರ್ಷ ಆದರೂ ಹಾಳಾಗಲ್ಲ ಉಪ್ಪಿನಕಾಯಿದು. ಇನ್ನೂ ಒಂದು 2 ಥರ ಉಪ್ಪಿನಕಾಯಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ನಂದು ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ತುಂಬಾ ವೆರೈಟೀಸ್ ಉಪ್ಪಿನಕಾಯಿ ಹಾಕೋದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ. ಈಗ ಒಂದು 3 ತೋರಿಸ್ತಾ ಇದ್ದೀನಿ ಈಗ. ನೆಕ್ಸ್ಟ್ ಅದರಲ್ಲೇ ಈಗ ಮಿಕ್ಸೆಡ್ ತರಕಾರಿ ಉಪ್ಪಿನಕಾಯಿ ತೋರಿಸಿದ್ದೀನಿ. ಮತ್ತು ಇನ್ನೊಂದು ಸ್ವೀಟ್ ಉಪ್ಪಿನಕಾಯಿನೂ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೇನಾದರೂ ಉಪ್ಪಿನಕಾಯಿ ರೆಸಿಪಿ ಇಷ್ಟು ತುಂಬಾ ಇಷ್ಟ ಆಯ್ತು ಅಂದರೆ ಕಮೆಂಟ್ಸ್ ಮಾಡಿ. ಕೊನೆಗೆ ನಾನು ಮೇರ್ ಸ್ಟೆಪ್ಪಲ್ಲಿ ಶುಗರ್ ಹಾಕಿದ್ದೀನಿ ನೋಡಿ. ಇದಾಗಲೇ 2 ವರ್ಷದ ಉಪ್ಪಿನಕಾಯಿನ ತೋರಿಸ್ತಾ ಇರೋದು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಸಕ್ಕರೆ ಜಾಸ್ತಿ ಯೂಸ್ ಮಾಡಿದ್ರೆ ಮಕ್ಕಳೆಲ್ಲ ತಿಂತಾರೆ, ನಿಮಗೆ ಬೇಡ ಅಂದರೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ ಸಕ್ಕರೆನ. ಓಕೆ ಫ್ರೆಂಡ್ಸ್.